Hi. ಸುಮಾರು ಬ್ಲ್ಯಾಕ್ ಶೀಟ್ಸ್ಗಳೆಲ್ಲ ಇದೆ. ನಾನು ಮತ್ತೆ ನಮ್ಮ ಫ್ರೆಂಡ್ ಉಮೇಶ್. ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಇರೋದ್ರಿಂದ ನಾವು ಓನ್ಲಿ ಒನ್ ಅರ್ತ್ ಅನ್ನೋಂಥ ಥೀಮಲ್ಲಿ ಲೇಡಿ ಏನಿದೆಯಲ್ಲ ನೆಟ್ಟಲ್ಲಿ ಸಿಕ್ಕಾಕೊಂಡಿತ್ತು. ಸೊ ಕೆಲವು ಮಕ್ಕಳೆಲ್ಲ ಅದನ್ನು ತೆಗೆದುಬಿಟ್ಟು ಮತ್ತೆ ಸಮುದ್ರ ತಟಕ್ಕೆ ಬಿಟ್ಟಿದ್ದಾರೆ. ಏ ಅದು ಕಸ ಅಲ್ಲ ಮರೆ, ಅದ್ರಲ್ಲಿ ಹಾಕ್ಬೇಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ಕೆ ಲಾಗ್ಸ್. ಸೊ ಇವತ್ತು ಏನಪ್ಪ ವಿಶೇಷ ಅಂತಂದರೆ ಜೂನ್ 5th. ಸೊ ದಟ್ ಈಸ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ಸೊ ಪರಿಸರ ದಿನಾಚರಣೆ ಇವತ್ತು. ಸೊ ತಾನು ಬಿಸಿಲಲ್ಲಿ ನಿಂತು ನೆರಳು ಕೊಡೋಂಥ ಮರ ಗಿಡಗಳು, ಎಸ್ ಅದು ಪರಿಸರ, ದಟ್ ಈಸ್ ಎನ್ವಿರಾನ್ಮೆಂಟ್. ಆ ಒಂದು ಪರಿಸರ ದಿನಾಚರಣೆ ಒಂದು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದು ಇಲ್ಲಿಂದ ಮ್ಯಾಂಗ್ಳೂರಿಂದ ಸುಮಾರು ಬೈಂದೂರ್ ಅಂತ ಒಂದು ಪ್ಲೇಸ್ ಇದೆ, ಅರೌಂಡು 120 kilometers ಆಗುತ್ತೆ. ಅಲ್ಲೆಲ್ಲ ಕೆಲವು ಆ್ಯಕ್ಟಿವಿಟಿ ಇದೆ, ಲೈಕ್ ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟಿ, ಮತ್ತು ಕೆಲವು ಜಾಥಾ, ಮತ್ತು ಕೆಲವು ಸ್ಟೇಜ್ ಪ್ರೋಗ್ರಾಮ್, ಪ್ಲ್ಯಾಂಟೇಷನ್ನು, ಈ ಥರ ಎಲ್ಲ ಆ್ಯಕ್ಟಿವಿಟಿ ಇದೆ. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ಮತ್ತು ಕೆಲವು ನಮ್ಮ ಫ್ರೆಂಡ್ಸ್ ಕೂಡ ಬರ್ತಾರೆ. ಸೊ ನೋಡುವ ಏನೆಲ್ಲ ಆ್ಯಕ್ಟಿವಿಟಿ ಇದೆ ಆನ್ ದ ವೇ ನೋಡುವ, ಮತ್ತು ಅಲ್ಲಿ ಹೋಗಿಬಿಟ್ಟು ಬೀಚ್ ಕ್ಲೀನ್ ಆ್ಯಕ್ಟಿವಿಟಿ ನೋಡೋಣ. ಸೊ ಸಾಧ್ಯ ಆದರೆ ಎಕ್ಸಾಕ್ಟ್ ಕರೆಕ್ಟ್ ಟೈಮ್ಗೆ ರೀಚ್ ಆದರೆ ಆ ಆ್ಯಕ್ಟಿವಿಟಿಯಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತೀವಿ. ಸೊ ಲೆಟ್ ಸಿ, ಫುಲ್ ಡೇ ಇವತ್ತು ಇದೇ ಆಗಿರುತ್ತೆ, ನೋಡೋಣ ಬನ್ನಿ ಮುಂದೆ ಏನೇನಿರುತ್ತೆ. ಕಮಾನ್. ಫ್ರೆಂಡ್ಸ್, ನಾನು ಬಂದಿರೋಂಥ ಜಾಗ ಮಡಿಕಲ್ ಬೀಚ್ ಅಂತ ಹೇಳಿಬಿಟ್ಟು. ಮಡಿಕಲ್ ಬೀಚ್ ಇದು ಬೈಂದೂರಲ್ಲಿದೆ. ಸೊ ಇವತ್ತು ಕಾರ್ಯಕ್ರಮ ಏನಂತಂತಂದರೆ ಎಲ್ಲ ಮಕ್ಕಳು ಬಂದಿದ್ದಾರೆ ಇಲ್ಲಿ. ಸೊ ಇವತ್ತು ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟಿ, ಹ್ಯಾಂಡ್ ಗ್ಲೋವ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ನಾನು ಬಂದಿದ್ದೀನಿ. ಸೊ ಸುಮಾರು ಜನ ಮಕ್ಕಳು, ಒಂದು 500 ಮಕ್ಕಳು ಗ್ಯಾದರ್ ಆಗೋ ಒಂದು ಪ್ಲ್ಯಾನ್ ಇದೆ. ಸೊ ಮತ್ತು ಎಲ್ಲ ಆಫೀಷಿಯಲ್ಸ್ ಇದ್ದಾರೆ, ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಷಿಯಲ್ಸ್ ಬಂದಿದ್ದಾರೆ, ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್ ಬಂದಿದ್ದಾರೆ ಈ ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಬಿಕಾಸ್ ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ಸೊ ಪರಿಸರ ದಿನಾಚರಣೆ ಜೂನ್ 5th. ಸೊ ಬನ್ನಿ ಈ ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋಣ, ಮತ್ತು ಏನೆಲ್ಲ ಆ್ಯಕ್ಟಿವಿಟಿ ಇದೆ ನೋಡೋಣ. ಕಮಾನ್. ಸುಮಾರು ಫ್ಲ್ಯಾಗ್ ಶಿಪ್ಸ್ಗಳೆಲ್ಲ ಇದೆ ಇಲ್ಲಿ. ನಾನು ಮತ್ತೆ ನಮ್ಮ ಫ್ರೆಂಡ್ ಉಮೇಶ್ ಇದನ್ನ ಹಾಕದ. ತುಂಬ ಜನ ಮಕ್ಕಳು ಇಲ್ಲಿ ಬಂದಿದ್ದಾರೆ ಸೊ ಈ ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಮತ್ತು ಸುಮಾರು ಕೆಲವು ಕ್ಲಬ್ಸ್ಗಳಿದೆ, ಮತ್ತು ಸ್ಕೂಲ್ಸ್ಗಳಿದೆ, ಮತ್ತು ಮೀಡಿಯಾದವರು ಇದ್ದಾರೆ. ಸೊ ಒಂದು ಈ ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಈ ಥರ ಒಂದು ಚೀಲ ಕೊಟ್ಟಿದ್ದಾರೆ, ಓಣಿ ಚೀಲ. ಇಲ್ಲಿ ಮನೆ ಯಾವ ಸ್ಕೂಲ್ ಅವರು? ಹಾಂ, ನೀನು ಯಾವ ಸ್ಕೂಲು? GPS. ಎಲ್ಲಿ ಇದು? ಅಮ್ಮಗ ಅಂಬಾಗ್ಲ ಅಂಬಾಗ್ಲ. ಸೊ ಇಲ್ಲಿ ಹತ್ರನಾ? ಸೊ ಇವತ್ತು ಇಲ್ಲಿ ಯಾಕೆ ಬಂದಿದ್ದೀರಾ? ಪರಿಸರ ದಿನಾಚರಣೆಗೋಸ್ಕರ ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟಿಯಲ್ಲಿ ಇದ್ದೀರಾ? ಸೊ ಎಷ್ಟು ಜನ ಇದ್ದಾರೆ ನಿಮ್ಮ ಸ್ಕೂಲಿಂದ? 200. ಸೊ ಈ ಒಂದು ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ಓಕೆ, ಥ್ಯಾಂಕ್ ಯು ಫಾರ್ ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಸೊ ಈ ಮಕ್ಕಳು ನಿಮ್ಮ ಹೆಸರೇನು? ಚಿರಾಗ್. ಮತ್ತು ಚರಣ್ ಮತ್ತು ಚಿರಾಗ್ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಕಮಾನ್ ಚಲೋ. ಸರ್, ನೀವು ಇಲ್ಲಿ ಯಾಕೆ ಬಂದಿದ್ದೀರಾ? ನಾವು ಇಲ್ಲೆಲ್ಲ ನೋಡಿ ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ. ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಇರೋದ್ರಿಂದ ನಾವು ಓನ್ಲಿ ಒನ್ ಅರ್ತ್ ಅನ್ನೋ ಅಂಥ ಥೀಮಲ್ಲಿ ಇವತ್ತು ನೋಡಿ ಎಲ್ಲ ಮಕ್ಕಳೆಲ್ಲ ಸೇರಿದ್ದಾರೆ.
ಸುಮಾರೊಂದು 500 ಜನ ಮಕ್ಕಳು 500 ಜನ ಮಕ್ಕಳೆಲ್ಲ ಇದ್ದಾರೆ. ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರು ನಮಗೆಲ್ಲ ಇನ್ವೈಟ್ ಮಾಡಿದ್ದಾರೆ. ನಾವೆಲ್ಲ ಇಂಡಸ್ಟ್ರಿನವರು ಬಂದಿದ್ದೀವಿ, ಸ್ಕೂಲ್ ಹುಡು ಮಕ್ಕಳು ಬಂದಿದ್ದಾರೆ, ಮತ್ತು ಇಲ್ಲಿನ ಲೋಕಲ್ ಅಸೋಸಿಯೇಷನ್ಗಳು ಮತ್ತು ಎಲ್ಲ ಇಂಡಸ್ಟ್ರೀಸ್ಗಳು ಎಲ್ಲ ಬಂದು ಎಲ್ಲ ಕೈ ಜೋಡಿಸಿ ಇದೊಂದು ಕೆಲಸವನ್ನು ಮಾಡ್ತಾ ಬೀಚ್ಕಿಂಗ್ ಆಕ್ಟಿವಿಟಿಯಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮಡಿಕಲ್ ಬೀಚ್, ಅದು ಮಡಿಕಲ್ ಬೀಚ್ ಅಂತ, ಇಲ್ಲಿ ಮಡಿಕಲ್ ಬೀಚ್ ಬೈಂದೂರು. ಬೈಂದೂರು ಸೊ ಚನ್ನಬಸವಣ್ಣವ್ರು ಹೇಳಿರೋ ಥರ. ಸೊ ಈ ಬೀಚ್ ಕ್ಲೀನಿಂಗ್ ಆಕ್ಟಿವಿಟಿ ಏನಿದೆಯಲ್ಲ, ಸೊ ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಒಂದು ಮಾಡಿರುವಂಥ ಒಂದು ಆ್ಯಕ್ಟಿವಿಟಿ ಅಂತಲೂ ಹೇಳ್ಬೋದು. ಮಕ್ಕಳಿಗೆ ಗೊತ್ತಾಗುತ್ತೆ ಮುಂದೆ ಹೇಗಿರಬೇಕು ಅಂತ ಹೇಳ್ಬಿಟ್ಟು, ಏನೆಲ್ಲ ಕ್ಲೀನ್ನೆಸ್ ಇರೋದಕ್ಕೆ, ಏನೆಲ್ಲ ಸುತ್ತಮುತ್ತ ಕ್ಲೀನ್ ಹೇಗಿಟ್ಕೋಬೇಕು, ನಮ್ಮ ಬೀಚು ಕ್ಲೀನ್, ಬೀಚ್ ಕ್ಲೀನ್ ಪರಿಸರ. ಸೊ ಆ ಒಂದು ಅಭಿಯಾನಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಸೊ ಇಲ್ಲಿನ ಮಕ್ಕಳು ಬೈಂದೂರು ಉಪ್ಪುಂದ ಮಕ್ಕಳು. ಸೊ ಈ ಒಂದು ಮೆಡಿಕಲ್ ಬೀಚಲ್ಲಿ ನೋಡಿ ಇಷ್ಟು ಬ್ಯಾಗ್ನ ತುಂಬ್ತಾ ಇದ್ದಾವೆ. ಎಷ್ಟು ಆಲ್ಮೋಸ್ಟ್ ಒಂದು 10. ಉಮೇಶು ಮತ್ತು ಅವರು ಫ್ರೆಂಡು, ನಿಮ್ಮ ಹೆಸರೇನ್ರಿ? ಮನೋಜ್. ನೋಡಿ ಸುಮಾರು ಇಲ್ಲಿ ಫಿಶ್ ನೆಟ್ಗಳೆಲ್ಲ ಸಿಕ್ಕಿದೆ. ಈ ಫಿಶ್ ನೆಟ್ಟು ಬೇರೆ ಪ್ರಾಣಿಗಳಿಗೂ ತೊಂದರೆ ಆಗುತ್ತೆ, ಮತ್ತು ಇಲ್ಲಿನ ಒಂದು ಬೀಚ್ ಕ್ಲೀನಾಗೂ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿನ ಜನರ ರಿಕ್ವೆಸ್ಟು ಏನಂತಂದರೆ, ಸೊ ಫಿಶ್ ನೆಸ್ಟ್ ಆದಷ್ಟು ಅದರ ಕೆಲಸ ಮುಗಿದ ಮೇಲೆ ಆ ವೇಸ್ಟ್ನ ಅಲ್ಲೇ ಬಿಡದೆ ವಾಪಸ್ ತೊಗೊಂಬಂದು ಡಸ್ಟ್ಬಿನ್ಗಾದರೂ ಹಾಕ್ಬೋದು, ಅಥವಾ ಬೇರೆ ಥರ ಡಿಸ್ಪೋಸಲ್ ಆದರೂ ಮಾಡ್ಬೋದು, ಬಟ್ ಬೀಚಲ್ಲಿ ಮಾತ್ರ ಎಸಿಬಾರ್ದು ಅನ್ನೋ ಥರ ಒಂದು ಸಂದೇಶನ ಇಲ್ಲಿ ಎಲ್ಲ ಮಕ್ಕಳ ಮುಖಾಂತರ ಕೊಡ್ತಾ ಇದ್ದಾರೆ. ಲೇಡಿ ಏನಿದೆಯಲ್ಲ ನೆಟ್ಟಲ್ಲಿ ಸಿಕ್ಕಾಕೊಂಡಿತ್ತು, ಸೊ ಕೆಲವು ಮಕ್ಕಳೆಲ್ಲ ಅದನ್ನು ತೆಗೆದುಬಿಟ್ಟು ಮತ್ತೆ ಸಮುದ್ರ ತಟಕ್ಕೆ ಬಿಟ್ಟಿದ್ದಾರೆ. ಸ್ವಲ್ಪ ಸುಧಾರಿಸ್ಕೊಳ್ತಾ ಇದೆ. ಏ ಅದು ಕಸ ಅಲ್ಲ ಮರೆ, ಅದ್ರಲ್ಲಿ ಹಾಕ್ಬೇಡ. ಏನು ಹೆಸರು? ಕ್ರ್ಯಾಬ್ ಸಿಕ್ಕಾಕೊಂಡಿದ್ದಿದೆ. ಬಂದಿದೆ ಬಂದಿದೆ ಬಂದಿದೆ. ಸೊ ಇಲ್ಲಿ ನಮ್ಮ ಪರಿಸರ ಅಧಿಕಾರಿ ಇದ್ದಾರೆ, ಡಾಕ್ಟರ್ ಲಕ್ಷ್ಮೀಕಾಂತ್ ಸರ್. ಸೊ ಇವರು ಕೂಡ ಈ ಬೀಚ್ ಕ್ಲೀನ್ ಆಕ್ಟಿವಿಟಿಲಿ ಓವರ್ಆಲ್ ಆರ್ಗನೈಸ್ ಮಾಡಿದ್ದೆ ಇವರೇ. ಸರ್ ಈಗ ನಾವು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇಲ್ಲಿ ಬೀಚಲ್ಲಿ ಪ್ಲಾಸ್ಟಿಕ್ ಮತ್ತು ಕೆಲವೊಂದು ತ್ಯಾಜ್ಯ ಪದಾರ್ಥಗಳಲ್ಲಿ ಬಿಸಾಕಿರೋದನ್ನು ಕ್ಲೀನ್ ಮಾಡಲಿಕ್ಕೆ ಬೇಕಾಗಿರೋ ಒಂದು ಅವೇರ್ನೆಸ್ನ ಭಾಗವಾಗಿ ಅಂದರೆ ಜನರಿಗೆ ತಿಳಿಸಿ ಹೇಳಲಿಕ್ಕೆ. ಈಗ ನೋಡಿ, ಈಗ ನಾವು ಒಂದು ಜೀವಂತ ಸಾಕ್ಷಿ ನೋಡಿದ್ದೀವಿ, ಇಲ್ಲಿ ಮೀನುಗಾರಿಕಾ ಬಲೆಯನ್ನು ಇಲ್ಲಿ ಹಾಕಿದ್ದಾರೆ. ಆ ಮೀನುಗಾರಿಕಾ ಬರೆಯೊಳಗೆ 2-3 ಏಡಿ ಒಳಗಡೆ ಸೇರಿ ಅಂದರೆ ಸಿಕ್ಕೇ ಹಾಕ್ಕೊಂಡಿದೆ ಅಲ್ಲಿ. ಅದನ್ನು ಹಾಗೆ ಎಳ್ಕೊಂಡೋಗು, ಅದನ್ನು ಹಾಗೆ ಎಳ್ಕೊಂಡೋಗು ಇರೋದ್ರಿಂದ ಅದರಿಂದ ಹೊರಗಡೆ ಬರಲಿಕ್ಕೆ ಆಗ್ತಾಯಿಲ್ಲ. ಇದೇ ರೀತಿಯೇ ಆಮೆಗಳು ಸಹ ಸಮುದ್ರದಲ್ಲಿ ಮೀನುಗಾರಿಕಾ ಬಲೆಯನ್ನು ಒಳಗಡೆ ಹಾಕೋದ್ರಿಂದ ಅದರೊಳಗೆ ಬಹಳಷ್ಟು ಅತಿ ಮುಖ್ಯವಾಗಿ ಟಾಟೈಸ್ ಇದೆಯಲ್ಲ ಅದು ಅದರೊಳಗೆ ಸೇರಿ ಸಾಯ್ತಾ ಇದೆ. ಇದನ್ನು ತಪ್ಪಿಸ್ಲಿಕ್ಕೋಸ್ಕರ ನಮ್ಮ ಮೀನುಗಾರಿಕಾ ಬಂಧುಗಳಿಗೆ ಅವರಿಗೆ ನಾವು ಹೇಳೋದೇನೆಂದರೆ, ಉಪಯೋಗ ಬಾರದೇ ಇರುವಂಥ ಏನು ಈ ಮೀನುಗಾರಿಕಾ ನೆಟ್ಟಿದೆ, ಫಿಶ್ ನೆಟ್ಟಿದೆ, ಅದನ್ನು ದಯವಿಟ್ಟು ಸಮುದ್ರದಲ್ಲಿ ಬೀಸಾಕುವಂಥ ಒಂದು ಯೋಚನೆ ದಯವಿಟ್ಟು ನೀವು ಮಾಡಬಾರ್ದು. ಅದನ್ನು ಅಲ್ಲಿ ಕಸದ ಜೊತೆನೆ ಅದನ್ನು ವಿಲೇವಾರಿ ಮಾಡಬೇಕು, ಅದನ್ನು ರೀಸೈಕಲ್ ಮಾಡಲಿಕ್ಕೆ. ಯಾಕಂದರೆ ಪ್ಲಾಸ್ಟಿಕ್ ನೈಲನ್ ನೆಟ್ಟಿರುತ್ತೆ, ಪ್ಲಾಸ್ಟಿಕ್ ಇರೋದರಿಂದ ಅದನ್ನು ರೀಸೈಕಲ್ ಮಾಡ್ಬೋದು ಅನ್ನೋದನ್ನು ನೀವು ಅರ್ತ್ಕೋಬೇಕು. ಸಮುದ್ರಕ್ಕೆ ಬೀಸಾಕಿದ್ರೆ ನಮ್ಮ ಒಂದು ಪ್ರಾಣಿಗಳಿಗೆ ಅಂದರೆ ನಮ್ಮ ಜಲಚರಗಳಿಗೆ ಅದು ತೊಂದರೆ ಆಗ್ತಾ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸಿ ಹೇಳಿಕ್ಕೆ ಬೇಕಾಗಿರೋ ಪ್ರಯತ್ನ ಇದು ಮಾಡ್ತಾ ಇದ್ದೇವೆ. ಈ ಸರ್, ಇಲ್ಲಿ ಸುಮಾರು ಒಂದು 500-600 ಜನ ವಿದ್ಯಾರ್ಥಿಗಳು ಸೇರಿದ್ದಾರೆ. 500-600 ಜನ ವಿದ್ಯಾರ್ಥಿಗಳು ಎಲ್ಲ ಇದೇ ಪ್ರದೇಶದ ವಿದ್ಯಾರ್ಥಿಗಳು. ಇವರೆಲ್ಲ ಎಲ್ಲ ಮಕ್ಕಳು ಇಲ್ಲಿ ಹುಟ್ಟಿ ಬೆಳೆದ ಮಕ್ಕಳೇ, ಅವ್ರನ್ನೇ ಇಲ್ಲಿ ಕರೆಸಿದ್ದೇವೆ ನಾವು. 600 ಜನ ವಿದ್ಯಾರ್ಥಿಗಳು, ಒಂದು 100-150 ಜನ ಸಾರ್ವಜನಿಕರು ಸಹ ಸೇರಿದ್ದಾರೆ. ಅದರೊಳಗೆ ಕೆಲವೊಂದು ಇಂಡಸ್ಟ್ರಿಯವರು ಸಹ ಇದ್ದಾರೆ, ಇಂಡಸ್ಟ್ರಿಯಲಿಸ್ಟು ಬಂದಿದ್ದಾರೆ, ಜೊತೆಗೆ ಅಲ್ಲಿ ಕೆಲಸ ಮಾಡೋಂಥವ್ರು ಸಹ ಬಂದಿದ್ದಾರೆ, ಮೀನುಗಾರರು ಸಹ ಇಲ್ಲಿ ಬಂದಿದ್ದಾರೆ.
ಎಲ್ರಿಗೂ ಈಗ ತಿಳಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಇಷ್ಟೇ, ನಾವು ಏನನ್ನು ಹೊರಗಡೆ ಅವೈಜ್ಞಾನಿಕವಾಗಿ ಚೆಲ್ಲಿದ್ರೆ, ಯಾವ ರೀತಿಯ ಕಸವನ್ನು ನಾವು ಅವೈಜ್ಞಾನಿಕವಾಗಿ ಚೆಲ್ಲಿದ್ರೆ ಯಾವ ರೀತಿ ನಾವು ಕಷ್ಟ ಅನುಭವಿಸ್ತೇವೆ, ಜಲಚರಗಳಿಗೆ ಯಾವ ರೀತಿ ತೊಂದರೆ ಕೊಡ್ತೇವೆ, ಮತ್ತು ಅಲ್ಲಿ ಕೆಲವೊಂದು ಕಡೆ ನಾವು ಗಮನಿಸ್ತಾ ಇದ್ದೇವೆ ಸುಡ್ತಾ ಇದ್ದಾರೆ ಕೆಲವೊಂದು ವೇಸ್ಟನ್ನು, ನೀವು ಅಲ್ಲಿ ಸ್ವಲ್ಪ ದೂರ ನೋಡ್ಬೋದು, ಅಲ್ಲಿ ಕೆಲವೊಂದು ವೇಸ್ಟನ್ನು ಸುಡ್ತಾ ಇದ್ದಾರೆ. ಆ ವೇಸ್ಟ್ ಸುಡುವಾಗ ಅವರು ಕಸ ಕಡ್ಡಿ ಸುಟ್ಟರೆ ತೊಂದರೆ ಇಲ್ಲ, ಅದ್ರ ಜೊತೆ ಪ್ಲಾಸ್ಟಿಕ್ ಸುಡ್ತಾ ಇರ್ತಾರೆ, ಅವ್ರಿಗೆ ಅದು ಅವ್ರಿಗೆ ಗೊತ್ತಿರಲ್ಲ, ಅದು ಅರ್ಥ ಆಗಿರಲ್ಲ ಅವ್ರಿಗೆ, ಅಥವಾ ಮಾಮೂಲಾಗಿ ಅದು ಸುಟ್ಟೋಗ್ಲಿ ಅಂತ ಸುಡ್ತಾ ಇರ್ತಾರೆ. ಆ ಸುಡೋದ್ರಿಂದ ಅದು ನೋಡಿ, ವಿಷಯ ಏನಂದರೆ ಆ ಕಸ ಸುಡ್ತಾ ಇರೋ ಜಾಗದ ಪಕ್ಕದಲ್ಲೇ ಮನೆಗಳಿದೆ, ಅಲ್ಲಿ ಚಿಕ್ಕ ಚಿಕ್ಕ ಮನೆಗಳಿದೆ ನೋಡಿದ್ರಲ್ಲ, ಆ ಮನೆಗಳಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಇರ್ತಾರೆ. ಆ ಪ್ಲಾಸ್ಟಿಕ್ ಸುಡೋದ್ರಿಂದ ಪ್ಲಾಸ್ಟಿಕ್ನ ಅಲ್ಲಿ ಬರುವಂಥ ಡಯಾಕ್ಸಿನ್ ಫ್ಯೂರಾನ್ಸ್ ಅಂತ ಹೇಳ್ತೇವೆ, ಅಂದರೆ ಗಾಳಿ, ಅದೊಂದು ವಿಷಗಾಳಿ, ಆ ವಿಷಗಾಳಿನ ಅವರು ಉಸಿರಾಡ್ತಾರೆ. ಆ ವಿಷಗಾಳಿ ವಿಶೇಷ ಏನಪ್ಪ ಅಂದರೆ ಕ್ಯಾನ್ಸರ್ ಬರೋದು ಖಂಡಿತ, ಆ ಥರದ ಒಂದು ವಿಷಗಾಳಿ ಆ ಪ್ಲಾಸ್ಟಿಕ್ ಸುಟ್ಟರೆ ಬರುವಂಥದ್ದು. ಹಾಗಾಗಿ ಈಗ ಅದು ಸಹ ನಮಗೆ ಒಂದು ಜ್ವಲಂತ ಅಥವಾ ಜೀವಂತ ನಿದರ್ಶನ, ಅಲ್ಲಿ ನಮಗೆ ನೇರ ತೋರಿಸ್ಬೋದು, ಹೇಳ್ಬೋದು ನೋಡಿ ಈ ಥರ ಸುಡಬಾರ್ದು ನೀವು ಅಂತ. ಇದೆಲ್ಲ ಮಾಡೋ ಪ್ರಯತ್ನ ಇವತ್ತು ಮಾಡ್ತಾ ಇದ್ದೇವೆ. ಇದಾದ ನಂತರ ಪೇಟೆಯಲ್ಲೆಲ್ಲ ಜಾಥಾ ಹೋಗ್ತೇವೆ, ಇಷ್ಟು ಜನ 600 ಜನ ಮಕ್ಕಳು ಸಹ ಪ್ಲಕಾರ್ಡ್ಗಳು ಇಟ್ಕೊಂಡು, ನಮ್ಮ ಲೋಕಲ್ ಆರ್ಟಿಸ್ಟ್ನೇ ಕರೆದಿದ್ದೇವೆ, ಚೆಂಡೆ ಎಲ್ಲ ಕರೆಸಿದ್ದೇವೆ, ಅವ್ರನ್ನ ಕರ್ಕೊಂಡು ಜಾಥಾ ಮಾಡ್ತೇವೆ. ಜಾಥಾ ಮಾಡಿ ಕರ್ಕೊಂಡೋಗಿ ಊರಲ್ಲೆಲ್ಲರಿಗೂ ಜನಗಳಿಗೆ, ಊರಿನ ಜನರಿಗೆ, ನಾಗರಿಕರಿಗೆ ವಿಷಯ ಗೊತ್ತಾಗಂಗೆ ಹೇಳಿದ್ದೇವೆ. ಅಂದರೆ ಇದು ಪರಿಸರ ಸಂರಕ್ಷಣೆ ಮಾಡಬೇಕಾಗಿರೋ ಕರ್ತವ್ಯ ಪ್ರತಿಯೊಬ್ಬರದ್ದು ಏನಿದೆ ಅನ್ನೋದು ಸಹ ಪ್ಲಕಾರ್ಡ್ಗಳಲ್ಲಿ ಹೇಳ್ತಾ ಹೋಗ್ತಾ ಇದ್ದೇವೆ ನಾವು. ವೈಯಕ್ತಿಕವಾಗಿ ನಾನು ಹೇಳೋದಂದರೆ, ನಾನು ಮಕ್ಕಳಿಗೆ ತಿಳಿಸಿ ಹೇಳಲಿಕ್ಕೆ ಭಾಳ ಇಷ್ಟಪಡ್ತೇನೆ, ಯಾಕಂದರೆ ಮಕ್ಕಳಲ್ಲಿ ಈ ಒಂದು ಈ ವಿಷಯದ ಬಗ್ಗೆ ಮನವರಿಕೆ ಆಯಿತು ಅಂದ್ಕೊಳ್ಳಿ. ಇವರು ನಂತರ ಯಾವುದೋ ಒಂದು ಸ್ಥಾನಮಾನದಲ್ಲಿ, ಸಮಾಜದಲ್ಲಿ ಯಾವುದೋ ಒಂದು ಸ್ಥಾನಮಾನದಲ್ಲಿ ಇರ್ತಾರೆ, ಕೆಲವರೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಹೋಗ್ತಾರೆ, ಕೆಲವು ಯಾವುದೋ ಸ್ಥಾನಮಾನದಲ್ಲಿ ಇರ್ತಾರೆ, ಬಟ್ ಈ ಹೆಣ್ಮಕ್ಳಿದ್ದಾರೆ ಅವರು ಗೃಹಿಣಿಗಳಾದರೂ ಸಹ ಅವರಿಗೆ ಸಂಬಂಧಪಟ್ಟಿರುವಂಥ ಒಂದು ಜವಾಬ್ದಾರಿ ಏನು ಅನ್ನೋದು ಸಹ ನಾವು ಹೇಳ್ಕೊಳ್ಳಿಕ್ಕೆ ತಿಳಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆಗ ಅವರವರು ಆ ಸ್ಥಾನದಲ್ಲಿ ಅವರು ಕೆಲಸ ಮಾಡ್ತಾ ಇರುವಾಗ ಅವರು ಶಾಲೆ ಟೀಚರ್ಗಳಾಗಿರ್ಬೋದು, ಲೆಕ್ಚರ್ಗಳಾಗಿರ್ಬೋದು, ತಹಸೀಲ್ದಾರ್ಗಳಾಗಿರ್ಬೋದು, ಇನ್ನು ಇಂಜಿನಿಯರ್ಗಳಾಗಿರ್ಬೋದು, ಅವರವರ ಸ್ಥಾನದಲ್ಲಿ ಅವ್ರು ಕೆಲಸ ಮಾಡುವಾಗ ಅವರು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ತಾರೆ, ಓ ಇದು ಹೀಗಿದೆ, ಈ ಥರ ಮಾಡಬಾರ್ದು ನಾವು ಅನ್ನೋದು ಅವ್ರು ಮನಸ್ಸಲ್ಲಿ ಇಟ್ಕೊಳ್ತಾರೆ. ಹಾಂ, ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅವರಿಗೆ ಮಕ್ಕಳಿಗೆ ಹೇಳಲಿಕ್ಕೆ ಭಾಳ ಇಷ್ಟಪಡ್ತೇನೆ ನಾನು. ಈಗ ನನಗೆ ಇಷ್ಟು ಜನ ಮಕ್ಕಳು ಈ ಪ್ರದೇಶದಿಂದ ಬಂದಿರೋದು ತುಂಬ ಸಂತೋಷದ ವಿಷಯ. ಈಗ ಇದರ ಉದ್ದೇಶ, ವಿಶ್ವ ಪರಿಸರ ದಿನಾಚರಣೆ ಉದ್ದೇಶ ನಮ್ಮ ಪರಿಸರ ಸಂರಕ್ಷಣೆ ಮಾಡಬೇಕು ಅಂತಂದು, ಹಾಗೆಯೇ ಎಲ್ಲ ಸಾರ್ವಜನಿಕರು, ಗೃಹಿಣಿಗರಿಗೂ, ಎಲ್ರಿಗೂ ತಿಳಿಸಿ ಹೇಳೋ ಪ್ರಯತ್ನ ಇವತ್ತು ಮಾಡ್ತಾ ಇದ್ದೇವೆ. ಇವರೆಲ್ಲರೂ ಬಂದಿದ್ದಾರೆ, ತುಂಬ ಸಂತೋಷ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಸೊ ಇವಾಗಲೇ ಪರಿಸರ ಅಧಿಕಾರಿ ಹೇಳಿರೋ ಥರ, ಸೊ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ, ಒಂದು ಜಾಗೃತಿ ಮೂಡಿಸೋಕ್ಕೆ ಈ ಒಂದು ಬೀಚ್ ಕ್ಲೀನ್ ಆ್ಯಕ್ಟಿವಿಟಿನ ಹಮ್ಮಿಕೊಂಡಿದ್ದಾರೆ, ಅದು ಪರಿಸರ ದಿನಾಚರಣೆಯ ಒಂದು ಅಂಗವಾಗಿ. ಸೊ ದಟ್ ಈಸ್ ಟುಡೇ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ, ಸೊ June 5th ಆಗಿರೋದ್ರಿಂದ, ಸೊ ಈ ಒಂದು ಆ್ಯಕ್ಟಿವಿಟಿ ಅಲ್ಲಿ ಎಲ್ಲ ಮಕ್ಕಳನ್ನ ಕರೆಸಿದ್ದಾರೆ ಸೊ ಅವರ ವತಿಯಿಂದ. ಸೊ ಹಾಗಾಗಿ ಒಂದು ಸುಮಾರು 500-600 ಜನ ಮಕ್ಕಳು ಈ ಒಂದು ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬನ್ನಿ ಬನ್ನಿ ಬನ್ನಿ, ಬಾರ ಬಾರ, ಹೆದರ್ತಿಯಲ್ಲ ನೋಡಿ. ನೀವು ಯಾವ ಸ್ಕೂಲಿಂದ ಬಂದಿರೋದು? ಜೂನಿಯರ್ ಕಾಲೇಜಾ? ಕಾಲೇಜ್ ಮಕ್ಕಳು ಇವರು, ಜೂನಿಯರ್ ಕಾಲೇಜು ಬೈಂದೂರು. ಸೊ ಮತ್ತೆ ಯಾಕೆ ಬಂದಿದ್ರ? ಪರಿಸರ ಕ್ಲೀನ್ ಮಾಡೋದು, ಪರಿಸರ ಬೀಚ್ ಕ್ಲೀನ್ ಮಾಡಕ್ಕೆ ಬಂದಿದ್ದೀರಾ? ಯಾರು ಹೇಳಿದ್ದು ಇವತ್ತು ನಿಮ್ಗೆ ಇಲ್ಲಿದೆ ಅಂತ ಹೇಳ್ಬಿಟ್ಟು? ಶಿಕ್ಷಕರು. ನಿಮ್ಮ ಟೀಚರ್ಸ್ಗಳು ಹೇಳಿದ್ದಾರೆ ಇವತ್ತೆಲ್ಲ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ಬೇಕಂತ. ಇಲ್ಲಿವರೆಗೂ ಎಷ್ಟು ಕ್ಲೀನ್ ಮಾಡಿದ್ದೀರಾ? ಸಮರ್ ನಾಲ್ಕು ಐದು ಚೀಲ ನೋಡಿ. ಇನ್ನೇನು ಹೆಸರೇನು? ಗಣೇಶ. ಗಣೇಶು ಮತ್ತೆ ಇವರೆಲ್ಲ ಫ್ರೆಂಡ್ಸ್ ಸೇರ್ಬಿಟ್ಟು ಒಂದು 4-5 ಚೀಲನ ಒಂದು ವೇಸ್ಟ್ನ ಕಲೆಕ್ಟ್ ಮಾಡಿದ್ದಾರೆ. ಸೊ ಮತ್ತೆ ಏನ್ ಅನ್ಸುತ್ತೆ ಈ ಬೀಚ್ ಕ್ಲೀನ್ ಮಾಡ್ಬಿಟ್ಟು? ಪರಿಸರ ಒಂದೇ ದಿನ ರಕ್ಷಿಸೋದಲ್ಲ, ಎಲ್ಲ ದಿನ ರಕ್ಷಿಸಬೇಕು. ನೋಡಿ, ಅವರು ಹೇಳೋದು ನಿಜಾನೇ, ಪರಿಸರ ಇದು ಒಂದೇ ದಿನಕ್ಕೆ ಸೀಮಿತ, ಪರಿಸರ ಕ್ಲೀನ್ ಮಾಡೋದು ಒಂದೇ ದಿನಕ್ಕೆ ಸೀಮಿತ ಆಗಬಾರ್ದು, ಪ್ರತಿದಿನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಿಶನ್ ಕಿಶನ್ ಅಲ್ವಾ, ವೆರಿ ಗುಡ್. ಸೊ ನೋಡಿ, ಈ ಥರ ಮಕ್ಕಳಿಗೆ ಅವೇರ್ನೆಸ್ ಈ ಬೀಚ್ ಕ್ಲೀನ್ ಆ್ಯಕ್ಟಿವಿಟಿಲಿ ಕಾಣಿಸುತ್ತೆ. ಸೊ ಇದೇನು ಹೇಳ್ತಾರೆ, ಒಬ್ಬರಿಂದ ಒಬ್ಬರಿಗೆ ಮೆಸೇಜ್ನ ಪಾಸ್ ಮಾಡ್ತಾರೆ, ಹಾಗಾಗಿ ಎಲ್ಲರಿಗೂ ಇದ್ರ ಬಗ್ಗೆ ಅವೇರ್ನೆಸ್ಸು ಇರುತ್ತೆ. ಸೊ ಮತ್ತೆ ಸಿಗುತ್ತೆ. ಸೊ ನಿಮ್ಮ ಹೆಸರೇನು? ಆಕಾಶ್. ಆಕಾಶ್, ಏನು ಮಾಡ್ತಿದ್ರೆ ಆಕಾಶ್ ಇಲ್ಲಿ? ಇಲ್ಲ, ಸ್ವಚ್ಛತೆ ಬೀಚಲ್ಲಿ ಆಟ ಆಡೋಕೆ ಬಂದಿದ್ದೆ. ಕ್ಲೀನ್ ಮಾಡೋಕೆ ಬಂದಿದ್ದೆ. ಆಕಾಶು ಕ್ಲೀನ್ ಮಾಡಕ್ ಬಂದಿದ್ದಾರೆ ಫ್ರೆಂಡ್ ಜೊತೆಗೆ. ಬ್ಯಾಗ್ ತಂದಿದ್ದು? ವಾಟರ್ ಬಾಟಲ್. ವಾಟರ್ ಬಾಟಲ್, ವಾಟರ್ ಬಾಟಲ್. ಓಕೆ, ಕಮಾನ್. ಎಷ್ಟು ಜನ ಇದ್ರೆ? ಎಲ್ಲರೂ ಒಂದೇ ಕಾಲೇಜಾ? ಕಾಲೇಜಾ ಸ್ಕೂಲ? ಸ್ಕೂಲ್. ಕುಲ್ ಕಮಾನ್, ಎಲ್ಲರೂ ಕ್ಲೀನ್ ಮಾಡಿ ಕಮಾನ್. ಜವನ್ ಎಷ್ಟು?
ಬಾಯ್ ಇಲ್ಲಿ ಆರ್ಕೆ ಲಾಕ್ ನೋಡಿ ಎಲ್ಲರೂ ಬರ್ತೀನಿ. ಬೈಂದೂರ್ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಸೊ ಎಲ್ಲರೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಏನು ಬೀಚ್ ಕ್ಲೀನಿಂಗ್ ಆ್ಯಕ್ಟಿವಿಟಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ತುಂಬ ಆ್ಯಕ್ಟಿವ್ ಇದ್ದಾರೆ ಬೈಂದೂರ್ ಮಕ್ಕಳು. ವಿವೇಕ್ ಸುಶಾಂಕ ಸುಶಾಂಕ ವಿವೇಕ ಎರಡುನಾ ಅಲ್ಲ ಅವ್ರ ಹೆಸರೇನು ವಿವೇಕ ಓಕೆ ಹೆಸರು ವಿವೇಕ್ ಮತ್ತೆ ಸುಶಾಂಕ್ ಯಾವ್ದು ಎಂತ ಸೀರಿಯಸ್ ಹುಡುಗ ಹಾಯ್ ಮೇಡಮ್ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿಗಳು ಈ ಜಿಲ್ಲೆ ಜಾಥಾ ಮತ್ತು ಸ್ಟೇಜ್ ಪ್ರೋಗ್ರಾಮ್. ಸೊ ಇದಿಷ್ಟು ಆಗಿತ್ತು ಇವತ್ತಿನ ಒಂದು ಜೂನ್ 5th ಸಂಡೇ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ಸೊ
ಥೀಮ್ ಒನ್ ಅರ್ತ್ ಓನ್ಲಿ ಒನ್ ಅರ್ತ್ ಒಂದು ಥೀಮ್ ಇಟ್ಕೊಂಡ್ಬಿಟ್ಟು ಆಕ್ಟಿವಿಟೀಸ್ನ ಮಾಡಿದ್ರು. ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ತುಂಬ ಖುಷಿಯಾಯಿತು ಈ ಒಂದು ವರ್ಲ್ಡ್ ಎನ್ವೈರನ್ಮೆಂಟ್ ಡೇಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು, ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.